ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಧ್ಯಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಭುದಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ಪಂಚಾಶತ್ ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣ ದೋಷಚಿಂತನ ವಿಧೋ ನೂನಂ ಮನಾಂಗ್ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು. ಅಸೇಡ ತನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಶಾಪ ನೋದನ ಪಟುತರೆ ಧರ್ಮಾತ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬ್ರಹ್ಮಕಲಶ ಮಹಾಭಿಷೇಕಾಂಗತ್ವೇನ ಕಿಂಚಿತ್ ವಿವರಣಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ತಾವು ಭಗವಂತನಿಗೆ ನೂರ ಇಪ್ಪತ್ತೆಂಟು ಕಲಶಗಳಿಂದ 16 ಕಲಶಗಳು ಮಧ್ಯದಲ್ಲಿ 108 ಕಲಶಗಳು ಸುತ್ತಲದಲ್ಲಿ ಇಷ್ಟು ಕಲಶಗಳಿಂದ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕವನ್ನು ತಾವು ಕಂಡಿದ್ದೀರಿ. ಇದೆಲ್ಲ ಏಕೆ? ದೇವರಿಗೆ ಪಾಪ ಇಷ್ಟೆಲ್ಲ 108 ಕಲಶ ಹಾಕೋ ತನಕ ಥಂಡಿ ಮಾಡಿಸ್ಕೋತ ಯಾಕೆ ಭಗವಂತನಿಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತ್ರಾಸು ಕೊಡಬೇಕು? ಅದರಲ್ಲೂ ಕೂಡ ಬೇರೆ ಬೇರೆ ದ್ರವ್ಯಗಳು ಯಾಕೆ ಈ ರೀತಿಯಾಗಿ? ಜಿಜ್ಞಾಸೆ ಹುಟ್ಟುವುದು ಸ್ವಾಭಾವಿಕ. ಶ್ರದ್ಧೆಯಿಂದ ಇದ್ದವರಿಗೆ ಏನೋ ಶಾಸ್ತ್ರದಲ್ಲಿ ಇರಬಹುದು ಅಂತ ಹೇಳ್ಕೊಂಡಂತೇಳಿ, ಆದರೆ ಶಾಸ್ತ್ರದಲ್ಲಿ ಏನಿದೆ ಅದನ್ನು ನಾವು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಪರಮಾತ್ಮ ಜಗತ್ತಿನಲ್ಲಿ ಎಷ್ಟು ಅಣುಗಳಿವೆ, ಒಂದೊಂದು ಅಣುವಿನಲ್ಲಿಯೂ ಒಂದೊಂದು ಆಟಮ್ನಲ್ಲಿಯೂ ಅನಂತ ರೂಪದಿಂದ ಇದ್ದಾನೆ. ಅಂತಹ ಅನಂತ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಈ ಸಂಪೂರ್ಣ ಜಗತ್ತಿನಲ್ಲಿ ಚಿನ್ಮಯನಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಚಿತ್ ಅಂತ ತಿಳ್ಕೊಂಡಂತಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ಅಪ್ರಾಕೃತವಾಗಿರ್ತಕ್ಕಂತಹ ವಿನಾಶವಿಲ್ಲದ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ಕಣಗಳು. ಪ್ರತಿಯೊಂದು ಕಣಕಣಗಳಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಲೇ ಅವನಿಗೆ ವಿಷ್ಣು ಅಂತ ಹೆಸರು, ವಿಶ್ವ ಅಂತ ಹೆಸರು. ವಿಶ್ವಂ ವಿಷ್ಣುರ್ ವಷಟ್ಕಾರೋ. ಸಂಪೂರ್ಣ ವಿಶ್ವದಲ್ಲಿ ವಿಷ ಪ್ರವೇಶನೆ, ಪ್ರತಿಯೊಂದು ಅಣುಗಳಲ್ಲಿಯೂ ಕೂಡ ಅಣೋರಣೀಯಾನ್ ಮಹತೋಮಹಿಯಾನ್ ಆಗಿ ಭಗವಂತ ಅಲ್ಲಿ ಇದ್ದು ಅಲ್ಲಿರ್ತಕ್ಕಂಥ ಆ ಜಡಚೇತನಗಳಿಗೆ ಪ್ರೇರಣೆಯನ್ನು ಮಾಡ್ತಾ
ಎಷ್ಟು ಅನಂತ ರೂಪದಿಂದ ಇದ್ದಾನೆಯೋ ಅಷ್ಟೇ ಅನಂತ ರೂಪದಿಂದ ನೀರಿನಲ್ಲಿಯೂ ಪರಮಾತ್ಮ ಇದ್ದಾನೆ. ಪೃಥ್ವಿ ನಂತರ ವ್ಯಾಪ್ತವಾಗಿರ್ತಕ್ಕಂತಹ ಇನ್ನೊಂದು ತತ್ವ ಅಂತ ತಿಳ್ಕೊಂಡಂತಂದ್ರೆ ಜಲತತ್ವ. ಜಲತತ್ವದಲ್ಲಿದ್ದ ಭಗವಂತನ ಪೃಥ್ವಿ ತತ್ವದಲ್ಲಿರ್ತಕ್ಕಂತಹ ಭಗವಂತನ ಪರಸ್ಪರ ಐಕ್ಯ ಚಿಂತನವೇ ಈ ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಬ್ರಹ್ಮ ಕಲಶ ಅಭಿಷೇಕ ಅಂತ ತಿಳ್ಕೊಂಡಂತೇಳಿ ಇದಕ್ಕೆ ಕರೀತಾರೆ. ಅಂದರೆ ಮಂದಿರಕ್ಕೆ ಬರ್ತೀರಿ, ಬಂದಾಕ್ಷಣಕ್ಕೇನೆ ಪ್ರದಕ್ಷಿಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ಕೂಡ್ತೇವೆ, ಹೊರಟೋಗ್ತೇವೆ. ಮಂದಿರಕ್ಕೆ ಇಷ್ಟು ಮಾತ್ರ ಬರೋದಕ್ಕೋಸ್ಕರ ಅಲ್ಲ, ಮಂದಿರದಲ್ಲಿ ಬಂದಾಕ್ಷಣಕ್ಕೇನೆ ಭಗವಂತನ ಎದುರಿನಲ್ಲಿ ಒಂದು 10 ನಿಮಿಷ ಕೂಡಬೇಕು. ಏ ಒಂದು 10 ನಿಮಿಷ ಕೂತ್ಕೊಳ್ಬೇಕು. ತಿರುಪತಿಯಲ್ಲಿ ಕೂಡ್ಲಿಕ್ಕೆ ಬಿಡೋದಿಲ್ಲ ಮಾತು ಬೇರೆ, ಮತ್ತು ಅಲ್ಲೇನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಆ ತಿರುಪತಿನೇ ಭಗವಂತನ ಮೂರ್ತಿ, ಒಳಗಿದ್ದ ಮೂರ್ತಿ ಅಷ್ಟೇ ಮೂರ್ತಿ ಅಲ್ಲ, ಆ ಊರೇ ಭಗವಂತನ ಮೂರ್ತಿ. ಬೇಕಾದಷ್ಟು ಹೊತ್ತು ಕೂಡ್ರಿ ದಾಳಿಂತ ಅಂದವರು ಅಲ್ಲಿ ಕಣ್ಮುಚ್ಚಿಕೊಂಡು ಈ ಪ್ರತಿಮೆಯಲ್ಲಿ ಎಷ್ಟು ಆಟಮ್ಸ್ ಇರಬಹುದು, ಎಷ್ಟು ಅಣುಗಳಿರಬಹುದು, ಅಷ್ಟು ಅಣುಗಳಲ್ಲಿ ಅನಂತ ರೂಪದಿಂದ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಯಾಕೆ ಈ ಕಲ್ಲಿನಲ್ಲಿ ಪರಮಾತ್ಮ ಪ್ರತಿಷ್ಠಿತನಾಗಿದ್ದಾನೆ. ಇಲ್ಲಿ ಪ್ರತಿಷ್ಠಿತನಾಗಿದ್ದರಿಂದಾಗಿ ಇಲ್ಲಿ ವಿಶೇಷ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿಧಾನ. ಸರ್ವಸಾಮಾನ್ಯವಾಗಿ ಹೇಳ್ತಕ್ಕಂಥ ಕ್ರಮ ಏನು, ಅದು ಕಲ್ಲು, ಇಲ್ಲಿ ಹೊರಗಿರ್ತಕ್ಕಂಥದ್ದು ಕಲ್ಲು, ಹೊರಗೆ ಅಲ್ಲಿರ್ತಕ್ಕಂಥವು ಕಲ್ಲುಗಳು, ಅದಕ್ಕೂ ಇದಕ್ಕೂ ಏನು ಅಂತರ ಇದೆ? ಅಂತರ ಬಹಳ ಇದೆ. ಹಿಂದಿನ ಕಾಲಕ್ಕೆ ಪತ್ರ ಬರೆದು ಊರಿಗೆ ಕಳಿಸ್ತಾ ಇದ್ದರು. ಕಳಿಸಿದ ಕ್ಷಣಕ್ಕೇನೆ ಅದನ್ನು ಬಾಕ್ಸಿಗೆ ಹಾಕಬೇಕು, ಬೇಕಾದಷ್ಟು ಬಾಕ್ಸ್ಗಳಿರ್ತದೆ, ಪೋಸ್ಟ್ ಬಾಕ್ಸು ಇರ್ತದೆ, ಆನಂತರ ಕಸದ ಬಾಕ್ಸು ಇರ್ತದೆ, ಆನಂತರ ಮತ್ತಿನ್ನೇನು ಹಾಕ್ತಕ್ಕಂಥ ಬಾಕ್ಸ್ಗಳು ಇರ್ತವೆ. ಅಲ್ಲಿ ಇದು ಕಾರ್ಡ್ ಹಾಕ್ತೇವೆ, ನಾವು ಅಲ್ಲಿ ಹಾಕಿದ್ರೆ ಊರಿಗೆ ಮುಟ್ತದೆ ಇಲ್ಲ ಮುಟ್ಟೋದಿಲ್ಲ. ಹಾಗೆ ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಅಲ್ಲಿ ಭಗವಂತನ ಸನ್ನಿಧಾನ ಬರ್ತದೆ. ಅಲ್ಲಿ ಆ ಪ್ರತಿಮೆಯ ಕಲ್ಲಿನಲ್ಲಿ ಎಷ್ಟು ಕಣಗಳಿವೆಯೋ ಅಷ್ಟು ರೂಪದಿಂದ ಭಗವಂತ ಅದರಲ್ಲಿದ್ದಾನೆ. ಮಣ್ಣಿನ ಪ್ರತಿಮೆಯಲ್ಲಿ ಡೆನ್ಸಿಟಿ ಬಹಳ ಕಡಿಮೆ ಇರ್ತದೆ, ಕಟ್ಟಿಗೆಯ ಪ್ರತಿಮೆಯಲ್ಲಿಯೂ ಕೂಡ ಡೆನ್ಸಿಟಿ ಬಹಳ ಕಡಿಮೆ ಇರ್ತದೆ. ಸಂಗಮವರಿ ಕಲ್ಲಿನಲ್ಲಿ ಡೆನ್ಸಿಟಿ ಕಡಿಮೆ ಇರ್ತದೆ. ಆದರೆ ಈ ಶಾಲಿಗ್ರಾಮ ಕಲ್ಲು ಅಂತಕೊಂಡಂತೇನಿದೆ, ಯಾವ ಕಲ್ಲಿನಿಂದ ಈ ಪ್ರತಿಮೆಗಳನ್ನು ವೃಂದಾವನವನ್ನು ನಿರ್ಮಿಸಲಾಗಿದೆ, ಇದರ ಡೆನ್ಸಿಟಿ ಬಹಳ 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 ಇರ್ತದೆ. ಎಷ್ಟು ಡೆನ್ಸಿಟಿ ಇದೆ ಅಷ್ಟು ಅಣುಗಳು ಹೆಚ್ಚು, ಅಷ್ಟು ಅನಂತ ರೂಪಗಳು ಹೆಚ್ಚು ಈ ಸನ್ನಿಧಾನದಲ್ಲಿ ಇವೆ. ಬಂದು ಕೇವಲ ಭಗವಂತ ವೆಂಕಟೇಶನನ್ನು ಮಾತ್ರ ನಾವು ದರ್ಶನ ತೆಗೆದುಕೊಳ್ತಾ ಇಲ್ಲ, ಇಲ್ಲಿ ಇರತಕ್ಕಂಥ ಭಗವಂತನ ಅನಂತ 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 ರೂಪಗಳ ದರ್ಶನವನ್ನು ತೆಗೆದುಕೊಳ್ತಾ ಇದ್ದೇವೆ. ಅಷ್ಟು ರೂಪದಿಂದ ಭಗವಂತನ ಆಶೀರ್ವಾದ ನಮಗಿದೆ. ಶಾಸ್ತ್ರದಲ್ಲಿ ಒಂದು ಮಾತು ಇದೆ, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಶ್ಯ ತಪೋಬಲಾತ್. ಸ್ವಾಮಿಗಳು ಬಂದರು, ಪ್ರತಿಷ್ಠಾಪನೆ ಮಾಡಿದರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು, ಭಗವಂತನ ವಿಶೇಷ ಸನ್ನಿಧಾನವನ್ನು ತಂದುಕೊಟ್ರು ಪ್ರತಿಮೆಗಳಲ್ಲಿ ವೃಂದಾವನದಲ್ಲಿ.
ಆದರೆ ಅಲ್ಲಿಗೆ ಮುಗಿಲಿಲ್ಲ. ವಿ ಐ ಪಿ ಬಂದಾಕ್ಷಣಕ್ಕೇನೆ ಮುಗಿಯೋದಿಲ್ಲ. ವಿ ಐ ಪಿನ ಕರ್ಕೊಂಡು ಬರೋದು ಭಾಳ ಸುಲಭ, ಆದರೆ ದಿನಾಲು ಆ ವಿ ಐ ಪಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡೋದು ಭಾಳ ಕಠಿಣ. ಬರೇ ಪ್ರತಿಮೆ ಸ್ಥಾಪನೆ ಮಾಡಿದ ಕ್ಷಣಕ್ಕೆ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರ ರೀತಿಯಿಂದ ಕ್ರಮದಲ್ಲಿ ದಿನಾಲು ತತ್ವನ್ಯಾಸ ಮಾತೃಕಾನ್ಯಾಸಾದಿಗಳ ಮುಖಾಂತರ 9 ಕಲಶಗಳಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನ ಆವಾಹನೆಯನ್ನು ಮಾಡಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಸನ್ನಿಧಾನದ ವಿಶೇಷದಲ್ಲಿ ಅದನ್ನು ದಿನಾಲು ಆ ಸನ್ನಿಧಾನವನ್ನು ಬೆಳೆಸ್ತಾ ಹೋಗಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂಥವರಿಗೆ ಅಲ್ಲಿಯ ಆಶೀರ್ವಾದ ಆ ವೈಬ್ರೇಷನ್ ಸಿಗ್ತದೆ. ಭಗವಂತನಿಂದ ಪ್ರತಿಮೆಯಿಂದ ಬರತಕ್ಕಂಥ ವೈಬ್ರೇಷನ್ ಗರ್ಭಗೃಹದಿಂದ 12 feet ಪರಿಸರದಲ್ಲಿ ಇರ್ತದೆ. ಇದಕ್ಕೆ ಥಾಟ್ ವೈಬ್ರೇಷನ್ ಅಂತ ತಿಳ್ಕೊಂಡಂತೇಳಿ ವೈಚಾರಿಕವಾಗಿರ್ತಕ್ಕಂತಹ ಮೂರ್ತಿಗತವಾಗಿರ್ತಕ್ಕಂತಹ ವಿಶಿಷ್ಟವಾದ ನಮಗೆ ಉಪಕಾರಕವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾದ ವೈಬ್ರೇಷನ್ಗಳ ಲಾಭಕ್ಕೋಸ್ಕರವೇ ನಮಸ್ಕಾರ ಮಾಡೋದು. ನಾವು ಪ್ರದಕ್ಷಿಣೆ ಮಾಡೋ ಉದ್ದೇಶನೂ ಅಷ್ಟೇ, ಯಾಕೆ ರೌಂಡ್ ಹಾಕಬೇಕು? ರೌಂಡ್ ಅಲ್ಲ, ಭಗವಂತನ ಸುತ್ತಲೂ 12 feet ಏನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಬ್ರೇಷನ್ ಇವೆ ಅದನ್ನು ನಮ್ಮ ಶರೀರ ಅಬ್ಸಾರ್ವ್ ಮಾಡಿಕೊಳ್ಳಲಿ, ಆ ತೇಜಸ್ಸು ನಮ್ಮಲ್ಲಿ ಬರಲಿ, ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ನಮಗೆ ಬರಲಿ. ಅಷ್ಟು ಸಾಮರ್ಥ್ಯ ಬರದೇ ಇದ್ದು ನಮ್ಮ ಯೋಗ್ಯತಾನುಸಾರ ಸಾಮರ್ಥ್ಯ ಬರಲಿ ಅಂತ ಹೇಳಿ ಮಾಡ್ತಕ್ಕಂಥ ಕ್ರಮ. ಆದರೆ ಇಂದಿನ ದಿನಗಳಲ್ಲಿ ನೀವು ಬರಬೇಡಿ, ಅವ್ರು ಬರೋದು ಬೇಡ, ಇವ್ರು ಬರೋದು ಬೇಡ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಎಷ್ಟೋ ಜನ ಅಪವಿತ್ರ ಸ್ಥಿತಿಯಲ್ಲಿ ಬಂದು ಹೋಗಿರ್ಬೋದು. ಅವರ ಅಪವಿತ್ರದಿಂದ ಈ ಪರಿಸರದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ರೀತಿಯಾಗಿರ್ತಕ್ಕಂಥ ವೈಬ್ರೇಷನ್ ಬೆಳೀತಾ ಬರ್ತದೆ. ಈಗಿನ ದಿವಸ ಎಷ್ಟೋ ಜನ ಕೂಡೋದೇ ಇಲ್ಲ, ಆದರೂ ಮಂದಿರಕ್ಕೆ ಹೋಗ್ತಕ್ಕಂಥ ಒಂದು ಧಾರ್ಷ್ಟ್ಯವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಆನಂತರ ಎಷ್ಟೋ ಜನ ಬರ್ತಾರೆ, ಹಾಗೆ ಕಾಲು ತೊಳ್ಕೊಳ್ಳಾರ್ದೇ ತಿರುಗಾಡ್ತಾರೆ, ಅಥವಾ ಬಂದು ಕೂತ್ಕೊಂಡು ತಾಸುಗಟ್ಟಲೆ ಹರಟಿ ಹೊಡಿತಾರೆ. ಹರಟಿ ಹೊಡೆಯೋದ್ರಿಂದಲೂ ಸಹಿತ ಆ ವೈಬ್ರೇಷನ್ಗಳು ಪೊಲ್ಯೂಟ್ ಆಗ್ತದೆ. ನಾನು ಭಾಳ ಸಲ ಹೇಳ್ತಿರ್ತೇನೆ, ಪ್ರತಿಯೊಂದು ಪ್ರವಚನದಲ್ಲಿ ಹೇಳ್ತೇನೆ, ಮಂದಿರದ ಹಾಲ್ ಹರಟೆ ಹೊಡೆಯುವ ಕಟ್ಟೆ ಅಲ್ಲ. ಮಂದಿರದ ಒಳಗೆ ಬಂದ ಕ್ಷಣಕ್ಕೇನೆ ಕೇವಲ ಭಗವಂತನ ಚಿಂತನೆ, ಕೇವಲ ಭಗವಂತನ ಬಗ್ಗೆ ವಿಚಾರ, ಕೇವಲ ಭಗವಂತನ ಧ್ಯಾನ, ಕೇವಲ ಭಗವಂತನ ಜಪ. ಆದರೆ ಇಲ್ಲಿ ಹೋಮ ನಡೀತಾ ಇರ್ತದೆ, ಅಲ್ಲಿ ನಮ್ದೆಲ್ಲ ಮೀಟಿಂಗ್ ನಡೀತಾ ಇರ್ತದೆ, ನಾವು ಮಾಡುವ ತಪ್ಪು ಇದು ಅಂಥೇಳಿ ನಾವು ಹಿಂದೂಗಳು ಹಿಂದೆ ಬಿದ್ದಿದ್ದೇವೆ. ಮಸೀದಿಗೆ ಹೋಗಿ, ಚರ್ಚಿಗೆ ಹೋಗಿ ಹರಟೆ ಹೊಡ್ಲಿಕ್ಕೆ ಬಿಡ್ತಾರ ನಿಮಗೆ? ಇಮಿಡಿಯೇಟ್ಲಿ ಗೆಟ್ ಔಟ್ ಹೊರಗೆ ಆಗ್ತಾರೆ. ಹೌದು, ಆ ಸ್ಥಳದಲ್ಲಿ ಪ್ರಾರ್ಥನೆಯ ಕೇವಲ ಅಲ್ಲಿಯ ಪ್ರಾರ್ಥನೆ, ಅಲ್ಲಿಯ ಧ್ಯಾನ, ಅಲ್ಲಿಯ ಜಪದ ಸಂಪೂರ್ಣವಾಗಿರತಕ್ಕಂಥ ಅಟ್ಮಾಸ್ಫಿಯರ್ ಇರಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ರೀತಿಯಾದ ಅಟ್ಮಾಸ್ಫಿಯರನ್ನು ಬೆಳೆಸುವುದೇ ಮಂದಿರದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅದಕ್ಕೋಸ್ಕರ ಹಾಗೇನಾದರೂ ಆಗಿದ್ದರೆ, ಒಳಗೆ ಆಗೋದಿಲ್ಲ ಪ್ರಶ್ನೆ ಬೇರೆ, ಈ ಪರಿಸರದಲ್ಲಿ ಹಾಗೇನಾದರೂ ಆಗಿದ್ದರೆ, ಅದರಿಂದ ಸನ್ನಿಧಾನದಲ್ಲಿ ಏನಾದರೂ ಕಡಿಮೆಯಾಗಿದ್ದರೆ ಪುನಃ ಅಷ್ಟು ಸನ್ನಿಧಾನ ವಾಪಸ್ ಆ ಪ್ರತಿಮೆಯಲ್ಲಿ ಬರಲಿ ಅಂತ ತಿಳ್ಕೊಂಡಂತನ್ನುವ ಉದ್ದೇಶದಿಂದಲೇ ದೇವರನ್ನು ಸ್ಥಾಪಿಸಿದ ದಿವಸ ತಮಾಷೆ ಹೇಳ್ತೇವೆ, ಪರಮಾತ್ಮನ ಬರ್ತ್ಡೇ ಅಂತ ತಿಳ್ಕೊಂಡಂತೇಳಿ. ಭಗವಂತನಿಗೆ ಬರ್ತೇ ಇಲ್ಲ, ಡೇಲಿಂದ ಬಂತು. ಪರಮಾತ್ಮನಿಗೆ ಜನ್ಮವೇ ಇಲ್ಲ, ಅದಕ್ಕೋಸ್ಕರ ವರ್ಧಾಪನ ದಿನ, ಪರಮಾತ್ಮನ ಸನ್ನಿಧಾನವನ್ನು ಬೆಳೆಸುವ ದಿನ, ಇನ್ನು ವಿಶೇಷ ಸನ್ನಿಧಾನ ಬೆಳೆಸುವ ದಿನ. ಆ ಸನ್ನಿಧಾನದಲ್ಲಿ ಸುಮಾರು ಮುಖ್ಯ 16 ದ್ರವ್ಯಗಳಲ್ಲಿ ಒಂದು ಪ್ರಧಾನ ಕಲಶ. ಅದರಲ್ಲಿ ಏನೇನು ನಾವು ದ್ರವ್ಯ ಹಾಕಿದ್ದೇವೆ, ಏನೇನು ಔಷಧಿಗಳನ್ನು ಹಾಕಿದ್ದೇವೆ,
ಅದರಲ್ಲಿ ಸಾಸಿವೆ ಇದೆ, ಜವೆಗೋಧಿ ಇದೆ, ಆನಂತರ 100 ತರಹದ ಔಷಧಿ ಇದೆ, 100 ತರಹದ ಗಿಡಮೂಲಿಕೆಯ ಔಷಧಿ ಇದೆ, ಆನಂತರ ಅದರ ಜೊತೆಯಲ್ಲಿ ಪಂಚಾಮೃತಗಳ ಪದಾರ್ಥಗಳು ಇದೆ, ಪಂಚಗವ್ಯವೂ ಇದೆ. ಇವೆಲ್ಲವೂ ಆ ಪ್ರತಿಮೆಗೆ ಇನ್ನೂ ವಿಶೇಷವಾದ, ಅದು ಸವೆಯಬಾರದು ಅಂತ ತಿಳ್ಕೊಂಡಂತೇಳಿ ಆ ಪ್ರತಿಮೆಗೆ ಇನ್ನೊಂದು ಆವರ್ಗ ಕೊಡೋದಕ್ಕೋಸ್ಕರ ಇರತಕ್ಕಂಥ ಪದಾರ್ಥಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಪದಾರ್ಥಗಳಲ್ಲಿ ಶತೌಷಧಿ ಹಾಕ್ತೇವೆ, ಶತಾವರಿ ಹಾಕ್ತೇವೆ, ಆನಂತರ ತ್ರಿಫಲ ಹಾಕ್ತೇವೆ, ದಾಲ್ಚಿನ್ನಿ ಹಾಕ್ತೇವೆ, ಆನಂತರ ವಿಷ್ಣುಕ್ರಾಂತ ಪತ್ರವನ್ನು ಹಾಕ್ತೇವೆ, ಬಂಗಾರದ ನೀರು ಕೂಡ ಅದರಲ್ಲಿ ಮಾಡಿಕೊಂಡು ಹಾಕ್ತೇವೆ, ಆನಂತರ ಬಾಳೆ ಹೂವಿನ ಭಾಗವನ್ನು ಕೂಡ ಅದರಲ್ಲಿ ಹಾಕ್ತೇವೆ. ಈ ರೀತಿಯಾಗಿ ಅನ್ನ ಅರಿಶಿನ ಕುಂಕುಮ ಅಭಿಷೇಕ ಮಾಡುವಾಗ ನೀವು ನೋಡಿರ್ಬೋದು. ಇದೆಲ್ಲದರ ಉದ್ದೇಶ ಆ ಪ್ರತಿಮೆಗೆ ಇನ್ನೂ ಪ್ರಕೃತಿಯಿಂದ ಏನಾಗ್ತಕ್ಕಂಥ ಸವೇತನ ಅಂತ ತಿಳ್ಕೊಂಡಂತೇನಿದೆ ಅದು ಆಗಬಾರ್ದು. ಅದಕ್ಕೋಸ್ಕರ ಈ ಲೇರ್ ಅದರ ನಂತರ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ತಾನು ಚಿನ್ಮಯನಾಗಿ ಅಪ್ರಾಕೃತನಾಗಿ ಜಗತ್ತಿನಲ್ಲಿ ಎಷ್ಟು ವಿಸ್ತೃತವಾದ ರೀತಿಯಲ್ಲಿ ವ್ಯಾಪ್ತನಾಗಿದ್ದಾನೆಯೋ ಅಷ್ಟು ಅನಂತ ಅನಂತ ರೂಪಗಳು ಈ ನೀರಿನಲ್ಲಿವೆ. ಅದಕ್ಕಿನ್ನ ದಿನಾಲೂ ದೇವರಿಗೆ ಅಭಿಷೇಕಕ್ಕೆ ಇಂಪಾರ್ಟೆಂಟ್ ಭಾಳ ಇದೆ. ಯಾಕೆ? ಮನುಷ್ಯನು ಜೀವಿತನೇನಬೇಕಾಗಿದ್ದರೆ ನೀರು ಬೇಕು. ಮನುಷ್ಯನ ಶರೀರದಲ್ಲಿ ನೀರು ಹೋಯಿತು, ಡಿಹೈಡ್ರೇಟ್, ಸಲೈನ್ ಹಾಕು ಇಲ್ಲಾರು ಸತ್ತೋಗ್ತಾನೆ. ಜೀವನ ನೀರಿಗೆ ಜೀವನ ಅಂತೂ ಕೂಡ ಹೆಸರು. ನಮ್ಮ ಶರೀರದಲ್ಲಿ ಬ್ರೇನಿನ ಭಾಗವು ಯಾವಾಗಲೂ ಹಸಿಯಾಗೇ ಇರಬೇಕು, ಒಣಗಬಾರ್ದು, ಇಲ್ಲಾರು ಶ್ರಿಂಕ್ ಆಗ್ತದೆ. ಆನಂತರ ಸ್ಪೈನಲ್ ಕಾರ್ಡ್ನಲ್ಲಿ ಸತತವಾಗಿರ್ತಕ್ಕಂಥ ನೀರಿನ ಆ ಪ್ರವಾಹ ನಡೀತಿರಬೇಕು. ಆನಂತರ ನಮ್ಮ ರಕ್ತದಲ್ಲಿ ನೀರನ್ನು ಹರಿತಾ ಇರಬೇಕು, ಕಿಡ್ನಿಯಲ್ಲಿ, ಆನಂತರ ಹಾರ್ಟ್ನಲ್ಲಿ, ಮತ್ತೆ ಲಿವರ್ನಲ್ಲಿ, ಎಲ್ಲ ಕಡೆಯಲ್ಲಿಯೂ, ಬಾಯಿಯಲ್ಲಿ, ನಾಲಿಗೆ ಒಣಗ್ತು ಮನುಷ್ಯ ಹೋಯ್ತಾ. ನೀರು ಬೇಕು, ನೀರು ಬೇಕು. ನೀರಿಗೆ ವಯುನ ಇತಿ ಋಣಕ್ತಿ, ವಯುನಂ ಋಣಕ್ತಿ ಇತಿ ವರುಣ ಅಂತ ತಿಳ್ಕೊಂಡಂತ ಹೇಳ್ತಾರೆ. ವಯುನ ಅಂದರೆ ಜ್ಞಾನ. ಜ್ಞಾನ ಅಂತಕೊಂಡಂತಂದರೆ ನಮ್ಮ ಲೈಫಿನ ಲಕ್ಷಣ. ಶರೀರದಲ್ಲಿ ಅಗ್ನಿ ನೀರು ಎರಡೂ ಬೇಕು. ಅದಕ್ಕೋಸ್ಕರ ಶರೀರ ಮುಟ್ಟಿ ನೋಡ್ತಾರೆ, ಬಿಸಿ ಇದೆ, ಅಗ್ನಿ ಇದೆ, ಜೀವಿತ ಇದ್ದಾನೆ. ನಾಡಿ ನೋಡ್ತಾರೆ, ನೀರು ರಕ್ತಾಭಿಸರಣ ನಡೆದಿದೆ, ಸಂಪೂರ್ಣ ರಕ್ತಾಭಿಸರಣ ನಡೀತಾ ಇದೆ, ಜೀವಿತ ಇದ್ದಾನೆ. ಶ್ವಾಸೋಚ್ಛ್ವಾಸ ನಡೀತಾ ಇದೆ, ಜೀವಿತ ಇದ್ದಾನೆ. ಆದ್ದರಿಂದಾಗಿ ಇಲ್ಲಿ ಈ 128 ಕಲಶಗಳಲ್ಲಿ ಭಗವಂತನ ಅನಂತ ರೂಪಗಳನ್ನು ನಾವು ಚಿಂತನೆಯನ್ನು ಮಾಡಿ, ಮುಖ್ಯವಾಗಿ ಅಜಾದಿ 51 ರೂಪಗಳು, ಕೇಶವಾದಿ 24 ರೂಪಗಳು, ಮತ್ಸ್ಯಾದಿ 10 ರೂಪಗಳು, ಕ್ರುದ್ಧೋಲ್ಕಾದಿ 5 ರೂಪಗಳು, ವಿಶ್ವ ತೈಜಸಾದಿ 8 ರೂಪಗಳು, ವಿಶ್ವಂ ವಿಷ್ಣು ಷಟ್ಕಾರಾದಿ 1000 ರೂಪಗಳು, ಪರಾದಿ ಬಹುರೂಪಗಳು, ಅಜಿತಾದಿ ಅನಂತ ರೂಪಗಳು, ಇಷ್ಟೆಲ್ಲ ರೂಪಗಳನ್ನು ಆವಾಹನೆ ಮಾಡಿ ಪರಮಾತ್ಮ ಇಷ್ಟು ರೂಪದಿಂದ ಸನ್ನಿಹಿತನಾದ ವ್ಯಕ್ತಿ ನೀನು ಮತ್ತೆ ಆ ಪ್ರತಿಮೆಯಲ್ಲಿ ಇಷ್ಟೇ ರೂಪದಿಂದ ಪುನಃ ಸನ್ನಿಹಿತನಾಗು. ಎಷ್ಟೆಷ್ಟು ಸನ್ನಿಧಾನ ಪ್ರತಿಮೆಯಲ್ಲಿ ಹೆಚ್ಚು ಅಷ್ಟೆಷ್ಟು ನಮಸ್ಕಾರ ಮಾಡುವವರಿಗೆ, ದರ್ಶನ ಮಾಡತಕ್ಕಂಥವರಿಗೆ ಇತ್ಯಾದಿಗಳಿಗೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ರೂಪದಲ್ಲಿ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಮ ಅಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಕಲಶ ಪೂಜೆಯಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನಾಲು ಎಲ್ಲ ತೀರ್ಥದ ನೀರನ್ನು ತರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿಂ ಕುರು ದಿನಾಲು ಕಲಶ ಪೂಜೆಯಲ್ಲಿ ಹೇಳ್ತೀರಿ.
ಅಲ್ಲಿ ಬಂದು ಶ್ಲೋಕದ ಕಡೆಗೆ ಲಕ್ಷ್ಯ ಕೊಡಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ದ್ವಾರಕಾದಿಂದ ಕಲ್ಕತ್ತಾ ಜಗನ್ನಾಥ್ಪುರಿವರೆಗೂ ಇರತಕ್ಕಂಥ ಮುಖ್ಯ ನದಿಗಳ ಹೆಸರು ಅಲ್ಲಿದೆ. ಇದರ ನಂತರ ಮುಖ್ಯವಾಗಿ ಹಿಮಾಲಯದಲ್ಲಿರ್ತಕ್ಕಂಥ ನದಿಗಳು, ಇಮಮ್ಮೇ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಚ ತಾಪರುಷ್ಣ್ಯ ಅಸಿಕ್ನಿಯಾಮ ರುದ್ರದೆ ವಿತಸ್ತಯಾರ್ಜಿಕೀಯೇ ಶೃಣುಯ್ಯ ಸುಷೋಮಯ. ಗಂಗಾಸಿಂದದಿಂದ ಕೂಡಿಕೊಂಡು ಸತಲಜ್ ಇತ್ಯಾದಿಗಳಿಂದ ಯುಕ್ತವಾಗಿರತಕ್ಕಂಥ ಸಂಪೂರ್ಣ ಹಿಮಾಲಯದಿಂದ ಹೊರಡುವ ಸಕಲ ನದಿಗಳ ಸನ್ನಿಧಾನ ಇದರಲ್ಲಿದೆ. ಈ ಕಲಶಗಳಲ್ಲಿ ಆವಾಹನ ಮಾಡ್ತೇವೆ. ಭಾರತ ವರ್ಷದಲ್ಲಿ ಎಷ್ಟು ನದಿಗಳಿವೆ, ಎಷ್ಟು ಸರೋವರಗಳಿವೆ, ಎಷ್ಟು ಪವಿತ್ರ ಹೊಂಡುಗಳಿವೆ, ಎಷ್ಟು ಪವಿತ್ರ ತೀರ್ಥ ಇವೆ, ಎಲ್ಲವನ್ನೂ ಇಲ್ಲಿ ಸನ್ನಿಧಾನ ಅನುಸಂಧಾನ ಮಾಡಿ ಅಷ್ಟು ರೂಪದಿಂದ ಇರತಕ್ಕಂಥ ಪರಮಾತ್ಮ. ಅದಕ್ಕೋಸ್ಕರವೇ ಹೇಳ್ತಾರೆ ಗಂಗಾಂಬೋ ನಾತ್ರ ಸಂಶಯ, ಅನಂತ ಚಿನ್ಮೆಯ ರೂಪದಿಂದ ಪರಮಾತ್ಮ ನೀರಿನ ರೂಪದಿಂದ ಇರ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ರಸದ ರೂಪದಿಂದ ಇದ್ದಾನೆ. ಆದ್ದರಿಂದ ಇಂಥ ಭಗವಂತನಿಗೆ ಇವತ್ತಿನ ದಿವಸ ಪುನಃ ಅನುಸಂಧಾನಾದಿಗಳನ್ನು ಮಾಡಿ ಆ ಕಾಲದಲ್ಲಿ ಆ ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ದೇವೆ. ಅಭಿಷೇಕ ಮಾಡುವಾಗ ನೀವು ಸ್ವಲ್ಪ ಲಕ್ಷ ಕೊಟ್ಟಿದ್ದೀರಲ್ಲೋ ಗೊತ್ತಿಲ್ಲ. ಪಂಚಾಮೃತ ಅಭಿಷೇಕದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆನಂತರ ಫಲ, ಸಕ್ಕರೆ ಫಲ ಇತ್ಯಾದಿಗಳನ್ನು ಹಾಕುವ ಕ್ರಮ. ಇಲ್ಲಿ ನೀವು ಉಲ್ಟಾ ಕ್ರಮ ನೋಡಿರ್ಬೋದು. ಇಲ್ಲಿ ಇವತ್ತಿನ ದಿವಸ ಲಕ್ಷ ಕೊಟ್ಟರೆ ನಿಮ್ಗೆ ಉಲ್ಟಾ ಕ್ರಮ ಸಿಗ್ತದೆ. ಮೊದಲು ನಾವು ಸಕ್ಕರೆಯ ಪದಾರ್ಥದಿಂದ ಹಾಕ್ತಕ್ಕಂಥ ಆ ನೀರನ್ನು ಹಾಕಿದ್ದೇವೆ. ಆನಂತರ ಇಲ್ಲಿ ಫಲರೂಪದಿಂದ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಗೋಧಿ ಮತ್ತು ಬಾಳೆಕಾಯಿ, ಅದರನ್ನು ಅಭಿಷೇಕ ಮಾಡಿದ್ದೇವೆ. ಅದು ಆದ ಮೇಲೆ ಜೇನುತುಪ್ಪಿನ ಅಭಿಷೇಕ ಮಾಡಿದ್ದೇವೆ. ಅದು ಆದ ಮೇಲೆ ತುಪ್ಪದ ಅಭಿಷೇಕ ಮಾಡಿದ್ದೇವೆ. ಅದು ಆದ ಮೇಲೆ ಮೊಸರಿನ ಅಭಿಷೇಕ, ಆಮೇಲೆ ಹಾಲಿನ ಅಭಿಷೇಕ. ಆನಂತರ ಏರಿಸುವಾಗ ಅರಿಶಿಣ ಮೊದಲು, ಕುಂಕುಮ ಆನಂತರ. ಇಲ್ಲಿ ಕುಂಕುಮದ ನೀರಿನ ಅಭಿಷೇಕ ಮೊದಲು, ಆನಂತರ ಅರಿಶಿಣದ ಅಭಿಷೇಕ ಆನಂತರ. ಯಾಕೆ ಹೀಗೆ? ಹೀಗೆ ಇದು ಅಲ್ಲಿ ಕೂತರೆ ನಮಗೆ ಉಲ್ಟಾ ಸಿಗ್ತದೆ, ನಮಗೆ ಸರಿಯಾದ ಕ್ರಮದಲ್ಲಿ ಸಿಗಬೇಕು ಅಂತ ತಿಳ್ಕೊಂಡಂತೇಳಿ ನಮಗೆ ಅನುಗ್ರಹ ರೂಪದಿಂದ ಸಿಗಬೇಕಾಗಿದ್ದರೆ ಮೊದಲು ಇಲ್ಲಿ ಉಲ್ಟಾ ಹಾಕಿದರೆ ಅದು ಉಲ್ಟಾ ರೀತಿಯಾಗಿ ನಮಗೆ ತೆರಿಗೆ ಬರ್ತದೆ. ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ರೀತಿಯಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಮಾಧವ್ ಆ ಜಪದ ಪುಸ್ತಕ ಈ ನೀರನ್ನು ಅಭಿಮಂತ್ರಣ ಮಾಡುವಾಗ ನೀರಿನಲ್ಲಿದ್ದ ಪರಮಾತ್ಮನ ಪ್ರತಿಮೆಗೂ ಅಲ್ಲಿದ್ದೇನೆ ಪ್ರತಿಮಾತ್ಮ ಪ್ರತಿಮೆಗಳು ಮೊದಲು ತತ್ವಗಳನ್ನು ನ್ಯಾಸ ಮಾಡಿದ್ದೇವೆ. 24 ತತ್ವಗಳಿಂದ ಸೃಷ್ಟಿ, ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಶಬ್ದ, ಸ್ಪರ್ಶ, ರೂಪರಸಗಂಧ, ಶ್ರೋತೃ, ಚಕ್ಷುಶ್ರತ್, ಯುಭ, ಗ್ರಾಣ, ವಾಕ್ಪಾಣೆ, ಪಾದಪಾಯು, ಉಪಸ್ಥ, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, 24 ತತ್ವಗಳು. ಅದರ ನಂತರ ಅಜಾದಿ ಮಾತೃಕಾಗಳು ಅದಿಂದ ಹಿಡಿದುಕೊಂಡು ಜ್ಞಾದವರೆಗೂ ಪ್ರತಿಯೊಂದು ಅಕ್ಷರದಿಂದ ವಾಚ್ಯವಾದ ಭಗವಂತನ ಅನಂತ ರೂಪಗಳ ಚಿಂತನೆ ಈ ನೀರಿನಲ್ಲಿ ನಾವು ಮಾಡಿದ್ದೇವೆ. ಬರೀ ಸುಮ್ಮನೆ ನೀರು ಇದು ಅಭಿಷೇಕ ಮಾಡಿಲ್ಲ. ಇದರ ನಂತರ ಪರಮಾತ್ಮನಿಗೆ ಅಭಿಷೇಕ ಮಾಡುವಾಗ ನಾವು ಯಾವ ಮಂತ್ರ ಹೇಳ್ತೇವೆ? ಎಲ್ಲರಿಗೂ ಗೊತ್ತಿದ್ದೆ, ನಾವು ಅಭಿಷೇಕ ಮಾಡುವಾಗ ಯಾವ ಮಂತ್ರ ಹೇಳ್ತೇವೆ? ಕುರುಟ ಸೂಕ್ತ. ಕುರುಟ ಸೂಕ್ತದ ಚಿಂತನೆ ಹೇಗೆ, ಕುರುಟ ಸೂಕ್ತದ ವೈಶಿಷ್ಟ್ಯ ಹೇಗೆ,
ಇನ್ನೊಂದು ನೈವೇದ್ಯ ಮಾಡುವ ಶ್ಲೋಕ ಹೇಳ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಯುವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಹೋಮದಲ್ಲಿ ಭಗವಂತನಿಗೆ ಏನು ಆಹುತಿ ಹಾಕ್ತೇವೆ ಆ ಪದಾರ್ಥನೂ ಅಲ್ಲಿಯೂ ಭಗವಂತನ ಸನ್ನಿಧಾನ ಇದೆ. ಆ ಉರಿಯುವ ಅಗ್ನಿಯಲ್ಲಿಯೂ ಕೂಡ ಭಗವಂತನೇ ಇದ್ದಾನೆ. ಬ್ರಹ್ಮವಿ ಹಾಕ್ತಕ್ಕಂಥ ಬ್ರಹ್ಮ ಅರ್ಪಣೆ ಮಾಡ್ತಕ್ಕಂಥ ಏನು ಹೋತಾ ಇದ್ದಾನೆ ಅವನಲ್ಲಿ ಪರಮಾತ್ಮ, ಅರ್ಪಣೆ ಮಾಡುವ ಪದಾರ್ಥದಲ್ಲಿ ಪರಮಾತ್ಮ, ಅಗ್ನಿಯಲ್ಲಿ ಪರಮಾತ್ಮ, ಆನಂತರ ಅಗ್ನಿಯಲ್ಲಿ ತೆಗೆದುಕೊಳ್ತಕ್ಕಂಥ ಪರಶುರಾಮದೇವನು ಪರಮಾತ್ಮ. ಪರಮಾತ್ಮನ ಎಲ್ಲವನ್ನೂ ಸ್ವೀಕರಿಸ್ತಾನೆ, ಪರಮಾತ್ಮನ ವಾಪಸ್ ಕೊಡ್ತಾನೆ. ಹಾಗೆಯೇ ಇದೇ ರೀತಿಯಾಗಿಯೂ ಕೂಡ ಸಂಪೂರ್ಣ ಜಗತ್ತು ಅನಂತ ರೂಪದಿಂದ ವ್ಯಾಪ್ತನಾದ ಭಗವಂತನಿಂದ ಈ ಜಗತ್ತು ಹುಟ್ಟಿತು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಆದವು. ಇಂಥ ಸಂದರ್ಭದಲ್ಲಿ ಮನುಷ್ಯ ಬ್ರಾಹ್ಮಣರಾದಿಗಳನ್ನು ಕೂಡ ಪರಮಾತ್ಮ ಹುಟ್ಟಿಸಿದ. ಹುಟ್ಟಿಸಿ ಹೇಳಿದ, ನಿಮಗೆ ಹುಟ್ಟಿಸಿದ್ದೇನೆ, ಆದ್ದರಿಂದಾಗಿ ನೀವು ನನ್ನನ್ನು ಪೂಜೆ ಮಾಡ್ರಿ ಅಂತ ತಿಳ್ಕೊಂಡಂತೆ. ಅವರು ಹೇಳಿದರು, ಪರಮಾತ್ಮ ನಿನ್ನನ್ನು ಬಿಟ್ಟು ಬೇರೆ ಯಾವ ಪದಾರ್ಥ ಇದೆ? ಅದಕ್ಕೆ ಪರಮಾತ್ಮ ಹೇಳ್ದ, ನನ್ನನ್ನೇ ತೆಗೆದುಕೊಂಡು ನನ್ನನ್ನು ಪೂಜೆ ಮಾಡ್ರಿ. ಯಜ್ಞೇನ ಯಜ್ಞಂ ಅಯಜಂತ ದೇವ. ಯಜ್ಞಕ್ಕೆ ಬೇಕಾದ ಪದಾರ್ಥಗಳೆಲ್ಲೂ ಹುಟ್ಟಿದ್ದು ಭಗವಂತನಿಂದಲೇ, ಅದರಲ್ಲಿ ಇದ್ದವನು ಪರಮಾತ್ಮನೇ. ಅಲ್ಲಿದ್ದ ಪರಮಾತ್ಮನನ್ನೇ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು, ಇದೇ ನೈವೇದ್ಯ. ನೈವೇದ್ಯ ಅಂದರೆ ಬೇರೆ ಏನಲ್ಲ, ಭಗವಂತನಿಗೆ ನಿವೇದನೆ ಮಾಡೋದಂದ್ರೆ ಏನರ್ಥ? ನೈವೇದ್ಯಕ್ಕೆ ಇಟ್ಟಾಗ ನಾವು ಏನು ಹೇಳ್ತೇವೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಇಲ್ಲಿ ದ್ರವ್ಯ ರೂಪದಿಂದ ಮೂರು ಜನ ನಾವಿಲ್ಲಿದ್ದೇವೆ. ಮೂರ್ತಿ ಒಂದು ದ್ರವ್ಯ, ಪದಾರ್ಥಗಳು ಒಂದು ದ್ರವ್ಯ, ನನ್ನ ಶರೀರ ಒಂದು ದ್ರವ್ಯ. ಈ ಮೂರೂ ಕಡೆಯಲ್ಲಿ ಇರತಕ್ಕಂಥ ಪರಮಾತ್ಮನು ಒಬ್ಬನೇ. ಆದ್ದರಿಂದಾಗಿ ದ್ರವ್ಯಾದ್ವೈತವನ್ನು ಮೊದಲು ಚಿಂತನೆ ಮಾಡುವುದು. ಆನಂತರ ಇಲ್ಲಿ ಕ್ರಿಯೆ ನಡೆದಿದೆ. ಏನು ಕ್ರಿಯೆ? ಪೂಜೆ ಮಾಡುವ ಕ್ರಿಯೆ, ಪೂಜೆ ತೆಗೆದುಕೊಳ್ಳುವ ಕ್ರಿಯೆ, ಆಹಾರವನ್ನು ಸ್ವೀಕರಿಸುವ ಕ್ರಿಯೆ. ಈ ಮೂರೂ ಕ್ರಿಯೆಯಲ್ಲಿಯೂ ಕೂಡ ಪರಮಾತ್ಮನೇ ಇದ್ದಾನೆ. ಪರಮಾತ್ಮ ಪ್ರತಿಮೆಯಲ್ಲಿದ್ದವನು, ಕ್ರಿಯೆ ಮಾಡ್ತಕ್ಕಂಥವನು ನೀನೇ, ನನ್ನಲ್ಲಿದ್ದು ಪೂಜೆ ಮಾಡ್ತಕ್ಕಂಥವನು ನೀನೇ, ಪದಾರ್ಥದಲ್ಲಿದ್ದು ನಿನಗೆ ಸಮರ್ಪಣೆ ಮಾಡ್ತಕ್ಕಂಥವನು ನೀನೇ. ಅದಕ್ಕೆ ಕ್ರಿಯಾದ್ವೈತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ಚಿಂತನೆ ಅಂತೇನಿದೆ, ಈ ಭಗವಂತನ ಚಿಂತನೆ ಭಾವನೆ, ಇದಕ್ಕೆ ಭಾವ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅದಕ್ಕೆ ಭಾವಾದ್ವೈತ ಅಂತ ತಿಳ್ಕೊಂಡಂತ ಹೇಳಿದರು. ಅಂದರೆ ತಾತ್ಪರ್ಯವೇನು? ದ್ರವ್ಯದಲ್ಲಿ, ದ್ರವ್ಯದ ಕ್ರಿಯೆಯಲ್ಲಿ, ದ್ರವ್ಯದ ಭಾವನೆಯಲ್ಲಿ ಪರಮಾತ್ಮ, ಪರಮಾತ್ಮೆಂದು ಹುಟ್ಟಿದೆ ಅಲ್ಲ, ಇದರೆಲ್ಲದರಲ್ಲಿಯೂ ಕೂಡ ಪರಮಾತ್ಮನೇ ಇದ್ದಾನೆ. ಎಲ್ಲದರಲ್ಲಿಯೂ ಕೂಡ ಭಗವಂತನೇ ಇದ್ದಾನೆ. ಆ ಭಗವಂತನೇ ಇದನ್ನು ಸ್ವೀಕಾರ ಮಾಡ್ತಾನೆ. ಪ್ರತ್ಯೇಕ ಏನಿಲ್ಲ, ಪೂಜೆ ನಾನು ಮಾಡಲಿಕ್ಕೆ ಯಾರಲ್ಲ, ಸ್ವತಂತ್ರನಲ್ಲ, ನನ್ನಲ್ಲಿದ್ದು ಪೂಜೆ ಮಾಡುವನು ಅವನೇ. ಅದೇ ರೀತಿಯಾಗಿ ಇವತ್ತು ಕೂಡ ನೀರಿನಲ್ಲಿದ್ದ ಪರಮಾತ್ಮನಿಗೂ ಅಲ್ಲಿದ್ದ ಪರಮಾತ್ಮನಿಗೂ ದ್ರವ್ಯಾದ್ವೈತ ಕ್ರಿಯಾದ್ವೈತ ಭಾವಾದ್ವೈತ ರೂಪದಿಂದ ಚಿಂತನೆಯನ್ನು ಮಾಡಿ ಪರಮಾತ್ಮನ ರೂಪಗಳ ಸನ್ನಿಧಾನದ ಒಂದು ವಿಶ್ವವಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಒಂದು ಚಿಂತನೆ ಇಲ್ಲಿ ನಾವು ಕಾಣಲು ಪ್ರಯತ್ನಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ಈಗ ನಾವು ಒಂದು 10 ನಿಮಿಷ ಬೇಕು ಅಲ್ಲಿಗೆ. ಅದಕ್ಕೋಸ್ಕರ 10 ನಿಮಿಷದಲ್ಲಿ ಕುರುಡ ಸೂಕ್ತದ ಒಂದು ಚಿಂತನೆಯನ್ನು ಅತಿ ಸಂಕ್ಷಿಪ್ತವಾಗಿ, ಕುರುಡ ಸೂಕ್ತದ ಚಿಂತನೆಗೆ ಏನಿಲ್ಲ ಅಂತಂದರೂ ಕೂಡ ನಮಗೆ
ಒಂದು ತಿಂಗಳಾದರೂ ಬೇಕು, ಅಷ್ಟು ವಿಷಯ ಪುರುಡು ಸೂಕ್ತದಲ್ಲಿದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನ ನಾಭಿಕಮಲದಿಂದ ಯಾವಾಗ ಬ್ರಹ್ಮದೇವರು ಹುಟ್ಟಿದರು, ಹುಟ್ಟಿದ ಕ್ಷಣಕ್ಕೇನೆ ಪರಮಾತ್ಮನ ಸ್ತೋತ್ರ ಮಾಡಬೇಕು ಅಂತ ಬಯಸಿದರು. ಆಗ ಅವರ ಮುಖದಿಂದ ಹೊರಟ ಮೊದಲನೇ ಸೂಕ್ತವೇ ಪುರುಟು ಸೂಕ್ತ. ಪುರುಷ ಅಂದರೆ ಏನರ್ಥ? ಪುರಿ ಶೇತೆ ಇತಿ ಪುರುಷ, ಒಂದು ವಸ್ತುವಿನಲ್ಲಿ ಇರುವಿಕೆ ಅಂದರೆ ಪುರುಷ. ಈ ಶರೀರ ಅಂತಕ್ಕಂಥ ನಗರದಲ್ಲಿ ನಾವಿದ್ದೇವೆ, ಆದ್ದರಿಂದ ನಾವು ಪುರುಷರು. ಇಲ್ಲಿ ಪುರುಷ ಅಂದರೆ ಪುರುಷ ಹೆಣಸು ಗಂಡಸು ಅಂತಲ್ಲ, ಶರೀರದ ಧಾರಿಗಳೆಲ್ಲರೂ ಪುರುಷರೇ. ಆ ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ, ಅದನ್ನು ಪುರುಷನೇ. ನೀರಿನಲ್ಲಿ ಪರಮಾತ್ಮ ಇದ್ದಾನೆ, ಅದು ಕೂಡ ಪುರುಷವೇ. ಪುರ ಅಂತಕೊಂಡಂತಂದರೆ ಒಂದು ಆಶ್ರಯ, ಅದರಲ್ಲಿ ಇರುವಿಕೆ. ಅಂದರೆ ಪರಮಾತ್ಮನಿಗೆ ಪುರುಷ ಅಂತ ಯಾಕಂತ ಕರೀತಾರೆ ಅಂತಂದರೆ, ಪರಮಾತ್ಮ ಪುರುಷ ರೂಪದಿಂದ ಮೊದಲು ಬ್ರಹ್ಮಾಂಡದ ಹೊರಗೆ ಇರತಕ್ಕಂಥ ಸೃಷ್ಟಿಯನ್ನು ಮಾಡಿದ, ಆನಂತರ ಇನ್ನೊಂದು ಪುರುಷ ರೂಪದಿಂದ ಬ್ರಹ್ಮಾಂಡದ ಒಳಗಿರ್ತಕ್ಕಂಥ 14 ಲೋಕಗಳನ್ನು ಸೃಷ್ಟಿ ಮಾಡಿದ, ಆನಂತರ ಪರಮಾತ್ಮ ನಮ್ಮ ಪಿಂಡಾಂಡದ ಒಳಗಿರ್ತಕ್ಕಂಥ ಸಕಲ ಸೃಷ್ಟಿಯನ್ನು ಕೂಡ ಪರಮಾತ್ಮ ನಮ್ಮ ಶರೀರದ ಅಂತರ್ಯಾಮಿಯಾಗಿದ್ದುಕೊಂಡು ಪುರುಷ ರೂಪದಿಂದ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರವೇ ಹರಿಕಥಾಮ್ರಸಾರದಲ್ಲಿ ಪುರುಷ ರೂಪತ್ರಯ ಪುರಾತನ ಅಂತ ತಿಳ್ಕೊಂಡಂತೇಳಿ ಭಗವಂತನನ್ನು ಕರೆದಿದ್ದಾರೆ. ಇಂಥ ಪುರುಷ ಹೇಗಿದ್ದಾನೆ? ಈ ಭಗವಂತನಿಗೆ ಸಹಸ್ರ ಶೀರ್ಷಾಹ, 1000 ತಲೆಗಳು. ಇಲ್ಲಿ 1000ಕ್ಕೆ ಲೆಕ್ಕ ಅನಂತ ಅಂತ ಇಟ್ಕೊಳ್ಬೇಕು. ಎಷ್ಟು ಕಣಗಳಿವೆ ಅಷ್ಟು ರೂಪ, ಅಷ್ಟು ತಲೆಗಳು. ಅಷ್ಟು ತಲೆಗಳಿಂದ ಅಂದರೆ ಅಷ್ಟು ರೂಪದಿಂದ ನಮ್ಮನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಸಹಸ್ರಾಕ್ಷ, ಅಷ್ಟು ಕಣ್ಣು, ಅನಂತ ಕಣ್ಣುಗಳು ಭಗವಂತನಿಗಿವೆ. ಸಹಸ್ರ ಪಾದ, ಅನಂತ ಪಾದಗಳು ಭಗವಂತನಿಗಿವೆ. ಇದನ್ನ ಯಾಕೆ ನಾವು ತಿಳ್ಕೊಳ್ಬೇಕು? ಅನಂತ ಪಾದಗಳು, ಅನಂತ ಶೇಷ, ಅನಂತ ಕೈ ಇದ್ದದ್ರಿಂದಲೇ ನಮಗೆ ಅವನ ಅನುಗ್ರಹ ಸಿಗ್ತದೆ. ಇಲ್ಲದೇ ಇದ್ದ ಅಲ್ಲೇ ಕೂತಿದ್ರೆ ನಮಗೆ ಅನುಗ್ರಹ ಯಾಕೆ ಮಾಡಬೇಕು? ವೈಕುಂಠದಲ್ಲೇ ಕುಳಿತುಕೊಂಡಿದ್ದರೆ ನಮ್ಮ ಹತ್ರ ಯಾಕೆ ಬರಬೇಕು? ವೈಕುಂಠದಲ್ಲಿಯೂ ಇದ್ದಾನೆ, ಉಳಿದ ಲೋಕದಲ್ಲಿಯೂ ಇದ್ದಾನೆ, ಇಲ್ಲೂ ಇದ್ದಾನೆ, ನಮ್ಮಲ್ಲಿಯೂ ಇದ್ದಾನೆ, ನಮ್ಮ ಕೈಯಲ್ಲಿಯೂ ಕೂಡ ಇದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಂತ ತಲೆಗಳು, ಅನಂತ ಕಣ್ಣುಗಳು, ಅನಂತ ಕೈಗಳು, ಅನಂತ ಕಾಲುಗಳು. ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಹಾಗಾದರೆ ಪರಮಾತ್ಮ ಇಷ್ಟೇನು? ಜಗತ್ತಿನ ಹೊರಗೆ ಭಗವಂತ ಇಲ್ಲೇನು? ಅದಕ್ಕೋಸ್ಕರ ಈ ಸೂಕ್ತ ಅಂದರೆ ಸೂಕ್ತಾಭಿಮಾನಿ, ವೇದಾಭಿಮಾನಿನಿ ಮಹಾಲಕ್ಷ್ಮೀ ದೇವಿ ಬ್ರಹ್ಮದೇವರಲ್ಲೂ ಕುಳಿತು ಈ ಮಾತನ್ನು ಹೇಳುತ್ತಾ ಇದ್ದಾಳೆ. ಸಭೂಮಿಂ ವಿಶ್ವತಃ ವೃತ್ವ, ಈ ಸಂಪೂರ್ಣ ಪೃಥ್ವಿಯಲ್ಲಿಯೂ ಕೂಡ ಪರಮಾತ್ಮ ತಾನು ವ್ಯಾಪ್ತನಾಗಿ, ಅತ್ಯತಿಷ್ಠ ದಶಾಂಗುಲಂ, ಈ ಬ್ರಹ್ಮಾಂಡದ ಹೊರಗೆ 10 ಮೈಲ್ ಮೇಲೆ ತನ್ನ ವೈಕುಂಠದಲ್ಲಿ ಒಂದು ವಿಶಿಷ್ಟ ರೂಪದಿಂದ ಇದ್ದಾನೆ. ಅಂದರೆ ಜಗತ್ತಿನಲ್ಲಿಯೂ, ಜಗತ್ತಿನ ಹೊರಗೆಯೂ, ಚರಾಚರಗಳಲ್ಲಿಯೂ, ಮೂರ್ತಾಮೂರ್ತಗಳಲ್ಲಿಯೂ ಈ ಭಗವಂತನೇ ವ್ಯಾಪ್ತನಾಗಿದ್ದಾನೆ. ಪುರುಷ ಏವೇದಂ ಸರ್ವಂ, ಈ ಸಂಪೂರ್ಣ ಜಗತ್ತು ಭಗವಂತನಿಂದ ಆಶ್ರಯಿಸಲ್ಪಟ್ಟಿದೆ, ಭಗವಂತು ಭಗವಂತನಲ್ಲಿ ಆಶ್ರಿತವಾಗಿದೆ. ಯದ್ ಭೂತಂ ಯಚ್ಚ ಭವ್ಯಂ, ಭೂತಕಾಲದ ಜಗತ್ತು, ವರ್ತಮಾನ ಕಾಲದ ಜಗತ್ತು, ಮುಂದೆ ಬರ್ತಕ್ಕಂಥ ಜಗತ್ತು ಕೂಡ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದೆ. ಬೇರೆ ಆಶ್ರಯ ಈ ಜಗತ್ತಿಗೆ ಇಲ್ಲ. ಉತ ಅಮೃತಸ್ಯ ಈಶಾನ, ಈ ಪರಮಾತ್ಮ ಬರೇ ವ್ಯಾಪ್ತನಾಗಿಲ್ಲ, ಅಮೃತನಾಗಿದ್ದಾನೆ. ಇವನಿಗೆ ಮರಣ ಇಲ್ಲ, ವಿನಾಶ ಇಲ್ಲ, ಅವಿನಾಶಿಯಾಗಿದ್ದಾನೆ. ವ್ಯಾಪ್ತನಾಗಿದ್ದಾನೆ, ಅವಿನಾಶಿಯಾಗಿದ್ದಾನೆ. ನಾವು ತಗೊಂಡು ಏನು ಮಾಡಬೇಕಾಗಿದೆ? ಈಶಾನ ನಮ್ಮ ನಿಯಾಮಕನೂ ಆಗಿದ್ದಾನೆ. ಅವನು ನಿಯಮಿಸ್ತಾನೆ, ನಾವು ಶ್ವಾಸ ತೆಗೆದುಕೊಳ್ತೇವೆ. ಅವನು ನಿಯಮನ ಮಾಡ್ತಾ ಇದ್ದಾನೆ, ನಾನು ಮಾತನಾಡ್ತಾ ಇದ್ದೇನೆ.
ಅವನು ನಿಯಮನ ಮಾಡ್ತಾ ಇದ್ದಾನೆ, ಕರ್ಣೇಂದ್ರಿಯಗಳನ್ನು ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಅವನು ಅಮೃತ ಈಶಾನ ಅಷ್ಟೇ ಅಲ್ಲ, ಯದ್ ಅನ್ನೇನ ಅತಿರೋಹತಿ, ಪರಮಾತ್ಮ ನಮಗೆ ಅನ್ನನಾಗಿದ್ದಾನೆ. ನಮಗೆ ಅನ್ನನಾಗಿದ್ದಾನೆ ಅಂದ್ರೆ ಏನರ್ಥ? ಅನ್ನವನ್ನು ಆಶ್ರಯಿಸಿ ನಾವು ಜೀವಂತಿದ್ದೇವೆ. ಪರಮಾತ್ಮ ನಮ್ಮೆಲ್ಲರಿಗೂ ಆಶ್ರಯನಾಗಿದ್ದಾನೆ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ದೇವತೆಗಳು ಅನಂತ ವೇದ ಮಂತ್ರಗಳಿಂದ ಏನು ಸ್ತೋತ್ರ ಮಾಡ್ತಾರೆ ಅದೇ ಅನ್ನ, ಆ ಸ್ತುತಿ ಅನ್ನ ಈ ಪರಮಾತ್ಮನ ಸರ್ವೋತ್ತಮತ್ವವನ್ನು ನಮಗೆ ತಿಳಿಸಿಕೊಡ್ತದೆ. ಯತ್ ಅನ್ನೇನ ಅತಿರೋಹತಿ ಏತಾವಾನಶ್ಯ ಮಹಿಮಾ, ಇಷ್ಟೇ ಮುಗಿಯುತ್ತೆ ನಿಮ್ಮ ದೇವರ ಮಹಿಮಾ ಇಲ್ಲ. ಅಥೋಜ್ಜಾಯಾಂಶ ಪುರುಷ, ವೇದಗಳು ವರ್ಣನೆ ಮಾಡಿ 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 ಸೋತ ನಂತರ ಮುಂದೆ ಶಬ್ದಗಳು ಉಳಿಯಲಿಲ್ಲ, ಅದಕ್ಕಿಂತಲೂ ಹೆಚ್ಚಿನ ಮಹಿಮೆ ಆ ಭಗವಂತನಿಗಿದೆ. ಶಬ್ದ ಮೀರಿದ, ಧ್ವನಿ ಮೀರಿದ, ಅಕ್ಷರ ಮೀರಿದ, ಕಲ್ಪನೆ ಮೀರಿದ, ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ಆ ರೀತಿಯಾಗಿ ವಿಶಿಷ್ಟ ರೀತಿಯಿಂದ ಅವನು ವ್ಯಾಪ್ತನಾಗಿದ್ದಾನೆ. ಹಾಗಾದರೆ ಪರಮಾತ್ಮ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಅಂದರೆ ಏನರ್ಥ? ಅದಕ್ಕೋಸ್ಕರ ಹೇಳ್ತಾರೆ, ಪಾದೋಶ್ಯ ವಿಶ್ವಾಭೂತಾನಿ. ಪರಮಾತ್ಮ 1/4 ರೀತಿಯಿಂದ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ, 3/4 ಜಗತ್ತಿನ ಹೊರಗೆ ವ್ಯಾಪ್ತನಾಗಿದ್ದಾನೆ, ಕಾಲು ಭಾಗದಿಂದ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ, 3/4 ಭಾಗದಿಂದ ಜಗತ್ತಿನ ಹೊರಗೆ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಾಗಿ ಪಾದ ಅಶ್ಯ ವಿಶ್ವಭೂತಾನಿ, ತ್ರಿಪಾದ ಅಮೃತಂ ದಿವಿ. ಪೃಥ್ವಿಯ ಜಗತ್ತಿನ ಹೊರಗೆ 3/3 ರೂಪದಿಂದ, 3/4 ರೂಪದಿಂದ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಇಂಥ ಪರಮಾತ್ಮನಿಂದ ತತಃ ವಿಶ್ವಂ ವ್ಯಕ್ರಾಮತ ಸ ಅಶನ ಅನಶನೆ ಅವಿ. ಜಗತ್ತಿನಲ್ಲಿ ಏನು ನಶ್ವರ ಮತ್ತು ನಿತ್ಯ ಪದಾರ್ಥಗಳು ಅಂತಿವೆ, ಅನಶನ ಅಶನ, ನಾಶವಂತ ಅನಾಶವಂತಕ್ಕಂಥವುಗಳು, ನಾಶವಂತೇ ಇರತಕ್ಕಂಥ ನಿತ್ಯಾನಿತ್ಯ ಪದಾರ್ಥಗಳು, ಇವೆಲ್ಲವೂ ಕೂಡ ಪರಮಾತ್ಮನಿಂದಲೇ ವ್ಯಾಪ್ತವಾಗಿವೆ. ಇಂಥ ಪರಮಾತ್ಮನಿಂದ ವಿರಾಟ್ ರೂಪದಿಂದ ಪರಮಾತ್ಮ ತಾನು ತನ್ನ ಒಂದು ರೂಪವನ್ನು ಅಭಿವ್ಯಕ್ತಗೊಳ್ಳುತ್ತಾನೆ ಸೃಷ್ಟಿ ಮಾಡುವುದಕ್ಕೋಸ್ಕರ. ಅದಕ್ಕೆ ದಾಸ್ತಾಯಿತ ವಿರಾಟ್ ರೂಪ ಚಿಂತನೆ ಬಹಳ ವಿಸ್ತಾರವಾಗಿದೆ. ಸಂಪೂರ್ಣ ಜಗತ್ತು ಆ ವಿರಾಟ್ ರೂಪನಲ್ಲಿಯೇ ಆಶ್ರಿತವಾಗಿದೆ. ವಿರಾಜ ಅಧಿಪುರುಷ, ಆ ವಿರಾಟ್ ರೂಪದಿಂದ ಅಂದರೆ ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಮಾಡುವ ಪುರುಷ ರೂಪದಿಂದ ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡತಕ್ಕಂಥ ಭಗವಂತನ ಇನ್ನೊಂದು ರೂಪ ಅಭಿವ್ಯಕ್ತವಾಯಿತು. ಸಜಾತು ಅತ್ಯರಿಚ್ಚತ್, ಅವನು ಈ ಪೃಥ್ವಿಯ ಒಳಗೆ ಅಭಿವ್ಯಕ್ತನಾಗಿ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಬಿಟ್ಟ. ಅತ್ಯರಿಚ್ಚತ್ ಪಶ್ಚಾತ್ ಭೂಮಿಂ ಅಧೋಪುರ, ಪರಮಾತ್ಮ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾದ. ಭಗವಂತನಿಲ್ಲದ ಯಾವ ಆಟಮ್ ಜಗತ್ತಿನಲ್ಲಿ ಇಲ್ಲ ಅಂಥೇಳಿ ಅವುಗಳಿಗೆ ಒಂದು ಗುಣಧರ್ಮ ಇದೆ, ಅವುಗಳ ವಿಶಿಷ್ಟ ಕ್ರಿಯೆಗಳು ನಡೀತಾ ಇದೆ. ಆಗ ಯತ್ ಪುರುಷೇಣ ಹವಿಷ ದೇವ ಯಜ್ಞಂ ಅತನ್ವತ, ಆ ನಂತರ ದೇವತೆಗಳನ್ನು ಹುಟ್ಟಿಸ. ದೇವತೆಗಳು ಭಗವಂತನಿಗೆ ಯಜ್ಞ ಮಾಡಬೇಕು ಅಂತ ಹೊರಟರು. ಇನ್ನೂ ಪೂರ್ತಿ ಸೃಷ್ಟಿಯಾಗಿಲ್ಲ, ಯಾವ ಪದಾರ್ಥದಿಂದ ಭಗವಂತನಿಗೆ ಯಜ್ಞ ಮಾಡಬೇಕು? ಅದಕ್ಕೋಸ್ಕರ ಏನು ಮಾಡಿದರು ಅಂತಕೊಂಡಂತಂದರೆ, ದೇವತೆಗಳು ಕಾಲನಾಮಕನಾದ ಪರಮಾತ್ಮ ತಾನು ಜಗತ್ತಿನಲ್ಲಿ ವಸಂತ, ಆನಂತರ ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಮತ್ತು ಶಿಶಿರ ಈ ರೂಪದಿಂದ ತಾನು 6 ರೂಪದಿಂದ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಆಗ ಅವರು ಏನು ಮಾಡಿದರು ಅಂತಕೊಂಡಂತಂದರೆ, ವಸಂತ ಋತುವನ್ನೇ ದೇವರಿಗೆ ಹೋಮ ಮಾಡಲಿಕ್ಕೆ ತುಪ್ಪವನ್ನಾಗಿ ಮಾಡಿದರು. ವಸಂತೋ ಅಸ್ಯ ಆಸೀದ್ ಆಜ್ಯಂ, ಗ್ರೀಷ್ಮ ಋತು ಯುದ್ಧವಾಯಿತು, ಯುದ್ಧ ಅಂತೇಳಿ
ಕಟ್ಟಿನೋ ಬದಿಯಲ್ಲಿ ಇಟ್ಟಿರ್ತೇವೆ. ಅದು ಯುಗ್ಮವಾಯಿತು ಅಂದರೆ ಪರಮಾತ್ಮನಿಗೆ ಮುಖ್ಯ ಆಹುತಿಯಾಗ್ತಕ್ಕಂಥ ಸಮಿರೆಗಳು. ಆನಂತರ ಶರತ್ ಋತು ಅವನಿಗೆ ಹಾಕುವ ಆಹುತಿಯಾಯಿತು. ಆನಂತರ ಉಳಿದ ಋತುಗಳು ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಅಗ್ನಿ ಇತ್ಯಾದಿಗಳು. ಅಂದರೆ ಪರಮಾತ್ಮ ಸೃಷ್ಟಿ ಮಾಡಿದ ಪರಮಾತ್ಮ ಸೃಷ್ಟಿಯನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಇದೇ ಯಜ್ಞ. ಯಜ್ಞ ಅಂದರೆ ಏನರ್ಥ? ಬೆಂಕಿ ಹೊತ್ತಿಸಬೇಕು, ತುಪ್ಪ ಹಾಕಬೇಕು ಅಂತಲ್ಲ. ಪರಮಾತ್ಮ ನೀನು ಕೊಟ್ಟದ್ದು ನಿನಗೆ ಸಮರ್ಪಿತ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಇದೇ ಯಜ್ಞ, ಇದೇ ಪೂಜಾ. ನಾವು ಎಲ್ಲಿಂದ ತರಲಿಕ್ಕಾಗ್ತದೆ? ದೇವರು ಕೊಡದೇ ಇದ್ದ ಯಾವ ಪದಾರ್ಥ ತಂದು ದೇವರಿಗೆ ಕೊಡಲಿಕ್ಕಾಗ್ತದೆ ಹೇಳಿ? ದೇವರ ಸೃಷ್ಟಿ ಮಾಡದೇ ಇದ್ದ ಯಾವುದಾದ್ರೂ ವಸ್ತು ಅವನಿಗೆ ಕೊಟ್ಟು ಸಂತೃಪ್ತಿ ಪಡಿಸಲಿಕ್ಕಾಗ್ತದೆ? ಒಬ್ಬ ವ್ಯಕ್ತಿಗೆ ಅವನ ಹತ್ರ ಇಲ್ಲದೇ ಇದ್ದ ತಂದು ಕೊಡ್ಬೋದು. ಆದರೆ ಪರಮಾತ್ಮನಲ್ಲಿ ಇಲ್ಲದೇ ಇದ್ದದ್ದು, ಪರಮಾತ್ಮ ಇಲ್ಲದೇ ಇದ್ದ ಒಂದು ಪದಾರ್ಥ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ತೋರಿಸಿ. ಇಲ್ಲ. ಅದಕ್ಕೋಸ್ಕರವೇ ದಾಸರು ಹೇಳ್ತಾರೆ, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಪರಮಾತ್ಮ, ನಿನ್ನನ್ನು ಹೇಗೆ ಪೂಜಿಸಲಿ, ನಿನಗೇನು ಕೊಟ್ಟು ಸಂತೋಷ ಪಡಿಸಲಿ? ಯಾಕೆ ಅಂತ ತಿಳ್ಕೊಂಡಂತಂದರೆ, ನಿನ್ನ ಹತ್ರ ಇಲ್ಲದೇ ಇದ್ದ ವಸ್ತುವೇ ಇಲ್ಲಲ್ಲ. ಮನುಷ್ಯ ಇದ್ದ ವಸ್ತು ಕೊಟ್ಟರೆ ಏ ಇದ್ದದ್ದೇ ಕೊಡ್ತಾನೆ ಅಂತಾರೆ, ಹಾಗಲ್ಲ. ಇಲ್ಲದೇ ಇದ್ದು ಕೊಟ್ಟರೆ ಭಾಳ ಒಳ್ಳೆಯದಾಯಿತು ಅಂತಂತಾನೆ. ಹಾಗೆ ಎಲ್ಲವೂ ಇದ್ದದ್ದೇ, ಇದ್ದದ್ದನ್ನೇ ಅವನಿಗೆ ನಾವು ಕೊಡ್ತಾ ಇದ್ದೇವೆ. ಆದ್ದರಿಂದ ನಿನ್ನನ್ನು, ನಿನ್ನ ಪದಾರ್ಥ ನಿನಗೇ ಸಮರ್ಪಣೆ ಮಾಡಬೇಕು ಪರಮಾತ್ಮ. ನೀನೇ ಸಮರ್ಪಣೆ ಮಾಡುವವನು, ತೊಗೊಳ್ದುಕೊಳ್ತಕ್ಕಂಥವನು ನೀನೇ. ಇದೇ ಭಾವನೆ ಈ ಅಭಿಷೇಕದಲ್ಲಿಯೂ ಕೂಡ ಇದೆ. ಇಂಥ ಪರಮಾತ್ಮನಿಂದ ತಸ್ಮಾದ್ ಯಜ್ಞಾತ್ ಸರ್ವಹುತ, ದೇವತೆಗಳು ಮಾಡಿದ ಈ ಯಜ್ಞದಿಂದ ಮೊಟ್ಟ ಮೊದಲು ಹುಟ್ಟಿದ್ದು ವೇದಗಳು. ಜ್ಞಾನ ಮೊದಲು ಹುಟ್ಟಿತು, ನಾಲೆಜ್ ಮೊದಲು ಹುಟ್ಟಿತು. ಆ ನಾಲೆಜಿಗೋಸ್ಕರ ಅದನ್ನು ಪಡೆಯತಕ್ಕಂಥ ವ್ಯಕ್ತಿಗಳು ಆಮೇಲೆ ಹುಟ್ಟಿದರು. ಬಿಗ್ ಬ್ಯಾಂಗ್ ಥಿಯರಿ, ಆ ನಂತರ ಹಿಂದಿನ ಥಿಯರಿಗಳು ಉಲ್ಟಾ ಹೋಗ್ತದೆ. ನಮ್ಮ ಥಿಯರಿ ಮೇಲಿನಿಂದ ಕೆಳಗೆ ಬರ್ತದೆ. ಆ ನಂತರ ಮತ್ತೇನು ಹುಟ್ಟಿದವು? ಇಂಥ ಸಂದರ್ಭದಲ್ಲಿ ಆವಾಗ ರಚ ಋಗ್ವೇದ ಹುಟ್ಟಿತು, ಸಾಮವೇದ ಹುಟ್ಟಿತು, ಯಜುರ್ವೇದ ಹುಟ್ಟಿತು, ಛಂದಾಂಸಿ ಜಜ್ಞಿರೆ. ತಸ್ಮಾದ್ ಯಜುಸ್ತಸ್ಮಾದ ಜಾಯತ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದಗಳು ಹುಟ್ಟಿದವು ಪರಮಾತ್ಮನಿಂದ. ಪರಮಾತ್ಮನಿಂದ ಅಶ್ವಾಹ ಅಜಾಯಂತ, ಕುದುರೆಗಳು ಹುಟ್ಟಿದವು. ಏನಪ್ಪ ಕುದುರೆಗೆ ಭಾಳ ಇಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಇಲ್ಲಿ? ಕುದುರೆ ಅಂತಕೊಂಡಂತಂದರೆ ಅಲರ್ಟ್ನೆಸ್, ಜಾಗೃತಿ. ಅಲರ್ಟ್ನೆಸ್ ಇದ್ದರೆ ಜ್ಞಾನ ಪಡೀಲಿಕ್ಕಾಗ್ತದೆ, ಇಲ್ಲದೆ ಇದ್ರೆ ಇಲ್ಲ. ಮತ್ತೆ ಆ ಪರಮಾತ್ಮನಿಂದ ಏಕೇಚೋ ಉಭಯಾದತ, ಈ ಪರಮಾತ್ಮನಿಂದಲ ಗಾವುಗಳು ಇವುಗಳಿಂದ, ಮತ್ತೆ ಗಾವು ಅಂದರೆ ಹಸುಗಳು ಹುಟ್ಟಿದವು. ಗಾವೋಹ ಜಜ್ಞರೆ ತಸ್ಮಾತ್, ತಸ್ಮಾತ್ ಅಜಾವಯ, ಅದರಿಂದ ಕುರಿಗಳು, ಆನಂತರ ಉಳಿದ ಸಸ್ತನಿ ಪ್ರಾಣಿಗಳೆಲ್ಲೂ ಹುಟ್ಟಿದವು. ಯತ್ ಪರೂಢಂ ಯದದು ಕತಿದಾವ್ಯಕಲ್ಪನ್, ಒಂದು ಅನೇಕ ರೂಪದಿಂದ ಜಗತ್ತಿನಲ್ಲಿ ಸರ್ವತ್ರದಲ್ಲಿಯೂ ವ್ಯಾಪ್ತವಾಯಿತು. ಮಂಗನಿಂದ ಮಾನವ ಅಲ್ಲ, ಭಗವಂತನಿಂದ ಇವೆಲ್ಲ. ನೋ ಡಾರ್ವಿನ್ ಥಿಯರಿ, ನೋ ಲಾರ್ಮಕ್ ಥಿಯರಿ, ನೋ ಬಿಗ್ ಬ್ಯಾಂಗ್ ಥಿಯರಿ, ಎಲ್ಲವನ್ನೂ ಮೀರಿದ ಥಿಯರಿ ಪುರುಡ ಸೂಕ್ತ ನಮಗೆ ಹೇಳ್ತದೆ. ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದ ಉಚ್ಚೇತೆ. ಪರಮಾತ್ಮನಿಗೆ ಆಕೃತಿ ಇದೆಯೇ? ನಿರಾಕಾರನೇ? ಇಲ್ಲ. ಭಗವಂತನಿಗೂ ನಮ್ಮಾಗಿ ಮುಖ ಇದೆ, ಭುಜಗಳಿವೆ, ಆನಂತರ ಹೊಟ್ಟೆ ಇದೆ, ತೊಡೆ ಇದೆ, ಕಾಲುಗಳಿವೆ. ಇಂಥ ಪರಮಾತ್ಮನಿಂದ ಬ್ರಾಹ್ಮಣೋಸ್ಯ ಮುಖ ಮಾಸೀತ್, ಪರಮಾತ್ಮನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು. ಅಥವಾ ಬ್ರಾಹ್ಮಣರು ಪರಮಾತ್ಮನ ಮುಖ, ಈ ಎರಡೂ ಅರ್ಥ ಮಾಡಲಿಕ್ಕೆ ಬರ್ತದೆ. ದೇವರ ಮುಖ ನೋಡಬೇಕು ಅಂತ ನಿಮಗೆ ಇಷ್ಟ ಆಯಿತು ಅಂತಕೊಂಡಂತಂದರೆ ದೇವರು ಕಾಣಿಸೋದಿಲ್ಲ ಅಂತನ್ಬೇಡಿ. ಒಬ್ಬ ಆಚರಣಶೀಲನಾದ ಪರಮಾತ್ಮನ ಬ್ರಾಹ್ಮಣನ ನೋಡಿದರೆ ಅಲ್ಲಿ ಭಗವಂತನ ಮುಖದ ದರ್ಶನ ನಮಗಾಯಿತು, ದೇವರ ಸಾಕ್ಷಾತ್ ದರ್ಶನ ಆಗ್ತದೆ. ಕ್ಷತ್ರಿಯರನ್ನು, ಸೋಲ್ಜರ್ಸನ್ನು ನೋಡಿದರೆ ಪರಮಾತ್ಮನ ಭುಜಗಳನ್ನು ನೋಡಿದ ಆನಂದವನ್ನು ನಾವು ಪಡೆಯಬೇಕಾಗ್ತದೆ.
ವ್ಯಾಪಾರಿಗಳನ್ನು ನೋಡಿದಾಗ ಪರಮಾತ್ಮನ ಹೊಟ್ಟೆ ತೊಡೆಗಳನ್ನು ನೋಡಿದ ಆನಂದವನ್ನು ಅನುಭವಿಸಬೇಕು. ಶೂದ್ರನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಪಾದಗಳ ಆನಂದವನ್ನು ಅನುಭವಿಸಬೇಕು. ಯಾಕೆ, ಎಲ್ಲಿಂದ ಯಾರು ಹುಟ್ಟಿದ್ದಾರೆ ಅವರನ್ನು ನೋಡಿದಾಗ ಅವರ ನೆನಪಾಗ್ತದೆ. ನಮ್ಮಿಂದ ನಮ್ಮ ನೆರಳಿನಿಂದ ಫೋಟೋ ಹುಟ್ಟಿತು, ಫೋಟೋ ನೋಡಿದಾಗ ನಮ್ಮ ನೆನಪಾಗ್ತದೆ. ನಾನೇ ಕುಡಿದೇ ಇದ್ರೆ ಫಿಲ್ಮ್ನಲ್ಲಿ ಏನು ಬರ್ತದೆ, ಫಿಲ್ಮ್ನಲ್ಲಿ ಬರೋದು ನನ್ನ ನೆರಳು ಫೋಟೋದಲ್ಲಿ, ಅದನ್ನು ಇನ್ನೊಬ್ಬರು ನೋಡಿದಾಗ ಓ ಇವರು ಇಂಥವ್ರು ಅಂತಕೊಂಡು ಗುರುತಿಸ್ತೇವೆ. ಆದ್ದರಿಂದಾಗಿ ಪರಮಾತ್ಮನಿಂದ ಜಗತ್ತು, ಜಗತ್ತಿನಿಂದ ಪರಮಾತ್ಮ, ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಸ್ಪರವಾದ ಒಂದು ಚಿಂತನೆ, ಅನುಚಿಂತನೆ, ಅನುಸಂಧಾನ. ಈ ಭಗವಂತನ ಎದುರು ಕುಳಿತುಕೊಂಡಾಗ, ಅಭಿಷೇಕ ಮಾಡುವಾಗ ಈ ಅನುಸಂಧಾನ ನಮಗಿರಬೇಕು. ಪರಮಾತ್ಮನ ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಅದಕ್ಕೆ ಮನಸ್ಸಿನ ನಿಯಾಮಕ ಅವನು. ಪರಮಾತ್ಮನ ಕಣ್ಣುಗಳಿಂದ ಸೂರ್ಯ ಚಂದ್ರರು ಹುಟ್ಟಿದರು, ಸೂರ್ಯ ಹುಟ್ಟಿದ. ಆದ್ದರಿಂದಾಗಿ ಚಂದ್ರ ನೋಡಿದಾಗ ಪರಮಾತ್ಮನ ಎಡಗಣ್ಣು, ಸೂರ್ಯನ ನೋಡಿದಾಗ ಪರಮಾತ್ಮನ ಮರಗಣ್ಣು, ನೋಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೇಳಿ ಆನಂದವನ್ನು ಅನುಭವಿಸ್ಬೋದು. ಮುಖಾದಿಂದಶ್ಚಾಗ್ನಿಶ್ಚ ಪ್ರಾಣಾತ್ವಾಯರಾಜ ಆಯಿತ. ಪರಮಾತ್ಮನ ಮುಖದಿಂದ ಅಗ್ನಿ, ಪಂಚ ಪ್ರಾಣಗಳಿಂದ ಪಂಚ ಉಪವಾಯುಗಳು, ಪರಮಾತ್ಮನ ಪ್ರಾಣದಿಂದಲೇ ಪ್ರಾಣಾಪಾನಾದಿಗಳು, ಆನಂತರ ಉಪಪ್ರಾಣಗಳು ಇತ್ಯಾದಿಗಳು ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಭಗವಂತನ ನಾಭಿಯಿಂದ ಈ ಸಂಪೂರ್ಣ ಅಂತರಿಕ್ಷ ಹುಟ್ಟಿತು. ಪರಮಾತ್ಮನ ತಲೆಯಿಂದ ಆಕಾಶದ ಮಧ್ಯದಲ್ಲಿರ್ತಕ್ಕ ದೇವ್ ದ್ವಿಲೋಕ ಇದು ಹುಟ್ಟಿತು. ಅಂತರಿಕ್ಷ ನಕ್ಷತ್ರಾದಿಗಳಿರುವ ಭಾಗ, ದ್ವಿಲೋಕ ನಮಗೂ ಮತ್ತು ನಕ್ಷತ್ರಗಳ ಮಧ್ಯದಲ್ಲಿ ಇರುವ ಭಾಗ ಹುಟ್ಟಿತು. ಪರಮಾತ್ಮನ ಪಾದಗಳಿಂದ ಭೂಮಿ ಹುಟ್ಟಿತು. ಪರಮಾತ್ಮನ ಕಿವಿಗಳಿಂದ ದಿಕ್ಕುಗಳು ಹುಟ್ಟಿದವು, ಅದರಿಂದ ಉಳಿದ ಲೋಕಗಳು. ಅದಕ್ಕೋಸ್ಕರವೇ ಆ ಅಭಿಮಾನಿಗಳು, ಶ್ರೋತಾಭಿಮಾನಿಗಳು ಇದೇ ರೀತಿಯಾಗಿ ಒಂದಕ್ಕೊಂದು ಕ್ರಮ ಇದೆ. ಸಪ್ತಾಶ್ಯಾಸನ್ ಪರಿದಯ, ಇದಕ್ಕೆ ಮೂರು ಸುತ್ತುಗಳು, ಏಳು ಸುತ್ತುಗಳು. ಏಳು ಸುತ್ತುಗಳಿಂದ ಏಳು ಸುತ್ತು ಪಡೆದು ಏಳು ಸುತ್ತನ್ನು ಮನುಷ್ಯ ತಾನು ಸ್ವೀಕರಿಸಬೇಕು. ಇದೇನು ಏಳು ಏಳು ಏಳು? ಪಂಚ ಜ್ಞಾನೇಂದ್ರಿಯಗಳು, ಆನಂತರ ಮನಸ್ಸು ಮತ್ತು ಬುದ್ಧಿ, ಇವುಗಳಿಂದ ಆ ಇಂದ್ರಿಯಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು, ಇದರಿಂದ ಆ ಇಂದ್ರಿಯ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನ ರೂಪಗಳು, ಇವುಗಳಿಂದಲೇ ಮನುಷ್ಯ ಉಪಜೀವಿತನಾಗ್ತಾನೆ. ದೇವಾಹ ತದ್ಯಜ್ಞಂ ತನ್ವಾನಾಹ ಅಬದ್ಧನ್ ಪುರುಷಂ ಪಶುಂ. ಪರಮಾತ್ಮನನ್ನೇ ಕಟ್ಟಿಹಾಕಿಬಿಟ್ರು ದೇವತೆಗಳು, ನಿನ್ನನ್ನೇ ಆಹುತಿ ಕೊಡ್ತೇವೆ. ಏನಪ್ಪ ಪರಮಾತ್ಮನೇ ಆಹುತಿ ಕೊಡ್ಲಿಕ್ಕೆ ಕಟ್ಟಿಹಾಕಿಬಿಟ್ರೇನು? ಹೌದು, ನಮ್ಮ ಶರೀರದಲ್ಲಿ ಒಂದು ಗೂಟ ಇದೆ. ಆ ಗೂಟ ಅಂದರೆ ವಾಯುದೇವರು. ಆನಂತರ ಹಗ್ಗ ಇದೆ, ಲಕ್ಷ್ಮೀದೇವಿ. ಕಟ್ಟಲ್ಪಡ್ತಾನೆ ಪರಮಾತ್ಮ. ಇವೆಲ್ಲ ಉಪನಿಷತ್ನಲ್ಲಿ ಬಂದ ವಿಚಾರಗಳು. ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿಯನ್ನು ಒಲಿಸಿ, ಮಹಾಲಕ್ಷ್ಮಿ ಅಂದರೆ ತತ್ವಜ್ಞಾನ, ವೇದಾಭಿಮಾನಿನ ದೇವತೆ. ಆ ತತ್ವಜ್ಞಾನದಿಂದ ಪರಮಾತ್ಮನನ್ನು ವಾಯುದೇವರು ಅಂತನ್ನುವ ಸನ್ನಿಧಾನದಲ್ಲಿ ಸ್ಥಿರ ಮಾಡಿ, ಅದರ ಮುಖಾಂತರ ನಾವು ಪರಮಾತ್ಮನ ಉಪಾಸನೆ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸೋಣ. ಇಂಥ ಪರಮಾತ್ಮ ಕೊಟ್ಟ ಯಜ್ಞದ ದ್ರವ್ಯಗಳಿಂದ ಯಜ್ಞೇನ ಯಜ್ಞಂ ಅಯಜಂತ, ಆ ಯಜ್ಞನಾಮಕನಾದ ಪರಮಾತ್ಮನನ್ನು ದೇವತೆಗಳು ವಿಶೇಷವಾದ ರೂಪದಲ್ಲಿ ಅವನಿಗೆ ಯಜ್ಞ ಮಾಡಿ ವಯಸ್ಸನ್ನು ಕೊಟ್ಟರು. ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ್, ಅದರಿಂದಲೇ ಜಗತ್ತಿನಲ್ಲಿ ಎಲ್ಲ ಥರದ ವಸ್ತುಗಳು ಹುಟ್ಟಿದವು. ಪ್ರತಿಯೊಂದು ವಸ್ತುಗೂ ಒಂದು ಧರ್ಮ ಇದೆ. ಧರ್ಮ ಅಂತಂದರೆ ಗುಣಧರ್ಮ. ಆಕ್ಸಿಜನ್ ಗುಣಧರ್ಮ ಬೇರೆ, ಹೈಡ್ರೋಜನ್ ಗುಣಧರ್ಮ ಬೇರೆ, ಸಕ್ಕರೆ ಗುಣಧರ್ಮ ಬೇರೆ, ಉಪ್ಪಿನ ಗುಣಧರ್ಮ ಬೇರೆ, ಪ್ರತಿಯೊಬ್ಬರದ್ದು ಗುಣಧರ್ಮ ಬೇರೆ. ಇವೆಲ್ಲವೂ ಪರಮಾತ್ಮ ಕೊಟ್ಟ ಪದಾರ್ಥಗಳನ್ನು ಪರಮಾತ್ಮನಿಗೆ ದೇವತೆಗಳು ಸಮರ್ಪಣೆ ಮಾಡಿದಾಗ ಜಗತ್ತಿಗೆ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ದ್ರವ್ಯಗಳು ಹುಟ್ಟಿದವು. ಆದ್ದರಿಂದಾಗಿ ಈ ದೇವರಿಗೆ ನಾವು ಕೃತಜ್ಞರಾಗಬೇಕು. ಶ್ವಾಸ ತೆಗೆದುಕೊಳ್ಳುತ್ತೇವೆ ಈ ಭಗವಂತನಿಂದ, ಕೇಳ್ತೇವೆ, ನೋಡ್ತೇವೆ, ಮಾತನಾಡ್ತೇವೆ, ತಿಂತೇವೆ,
ರುಚಿ ನೋಡ್ತೇವೆ ಈ ಭಗವಂತನಿಂದ, ನಡೀತೇವೆ ಭಗವಂತನಿಂದ, ಕೆಲಸ ಮಾಡ್ತೇವೆ ಭಗವಂತನಿಂದ, ಸುಖ ಅನುಭವಿಸ್ತೇವೆ ಭಗವಂತನಿಂದ. ಆದರೆ ದೇಹ ನಾಕಂ ಮಹಿಮಾನಸಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ. ಈಗ ಹುಟ್ಟಿದ ದೇವತೆಗಳು ಹಿಂದಿನ ದೇವತೆಗಳು ಹೇಳಿದ ಮಾರ್ಗದರ್ಶನದಿಂದ ಈ ಭಗವಂತ ಆರಾಧನೆ ಮಾಡ್ತಾರೆ. ಈ ದೇವತೆಗಳನ್ನು ನೋಡಿಕೊಂಡು ಮುಂದೆ ಬರತಕ್ಕಂಥ ದೇವತೆಗಳು ಅವರ ಅಧೀನರಾಗಿರ್ತಕ್ಕಂಥ ನಾವು ಆ ಭಗವಂತನನ್ನು ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನುವ ಒಂದು ಭಾವನೆಯಿಂದ ಈ ಪರಮಾತ್ಮನಿಗೆ ಸಮರ್ಪಣೆ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗೂ ಮಾಡಿದ ಎಲ್ಲವೂ ಭಗವಂತನಿಗೆ ಸಮರ್ಪಿತ, ಅವನೇ ಮಾಡಿದ್ದು ಅವನಿಗೆ ಸಮರ್ಪಿತ. ನಾಳೆ ಬೃಹತಿ ಸಹಸ್ರ ರೂಪದಿಂದ ಯಜ್ಞವನ್ನು ಮಾಡ್ತಕ್ಕಂಥವನು ಅವನೇ. ಯಾಕೆಂದರೆ ಬೃಹತಿ ಸಹಸ್ರ ಮಾಡಬೇಕಾದ್ರೆ ಬ್ರಹ್ಮದೇವರೇ ಬರಬೇಕು, ನಮಗೆ ಯಾರಿಗೂ ಅಧಿಕಾರ ಇಲ್ಲ. ಅವರು ಮಾಡಿ ಆ ಫಲವನ್ನು ನಮಗೆ ಕೊಡ್ತಾರೆ. ಆದ್ದರಿಂದ ಇಂಥ ಒಂದು ಅನುಸಂಧಾನ ಈ ಅಭಿಷೇಕದಲ್ಲಿದೆ. ಇನ್ನೂ ಸಾಕಷ್ಟು ಅಭಿಷೇಕ ಮಂತ್ರಗಳು, ಆ ಮಂತ್ರಗಳಿರ್ತಕ್ಕಂಥ ಆ ವಿಶಿಷ್ಟತೆ ಹೇಳಲಿಕ್ಕೆ ಸಮಯ ಇಲ್ಲ. ಆದ್ದರಿಂದಾಗಿ ಆ ವಿವರಣೆಯನ್ನು ಮಾಡೋದಿಲ್ಲ. ಈಗಾಗಲೇ ಹಸಿವಿನೂ ಆಗಿದೆ, ತೂಕಡಿಕೆ ಬರ್ತಾ ಇದೆ, ಅದು ಹೆಚ್ಚು ಪರೀಕ್ಷೆ ಮಾಡೋದಿಲ್ಲ. ಆದ್ದರಿಂದಾಗಿ ಈಗ ಸದ್ಯಕ್ಕೆ ನೈವೇದ್ಯವಾಗ್ತದೆ. ಆನಂತರ ಭಗವಂತನಿಗೆ ಈಗಾಗಲೇ ನಾವು ಅಭಿಷೇಕಾದಿಗಳನ್ನೆಲ್ಲ ಮುಗಿಸಿದ್ದೇವೆ. ಮಂಗಲಾಷ್ಟಕ್ಕೆ ಹೇಳಿ ಭಗವಂತನ ಕಲ್ಯಾಣೋತ್ಸವವನ್ನು ಕೂಡ ನಾವು ಮಾಡ್ತೇವೆ. ನಮಗೆ ಕಲ್ಯಾಣ ಮಾಡು ಅಂತೇಳ್ಕೊಂಡಂತೇಳಿ, ಅವನಿಗೆ ಕಲ್ಯಾಣ ಮಾಡಿದರೆ ನಮಗೆ ಕಲ್ಯಾಣ ಆಗ್ತದೆ. ಬಿಂಬಕ್ಕೆ ಮಾಡಿದ್ದು ಪ್ರತಿಬಿಂಬಕ್ಕೆ ಪ್ರಾಪ್ತಿಯಾಗ್ತದೆ. ಆ ಕ್ರಮದಲ್ಲಿ ಈಗ ಕಲ್ಯಾಣೋತ್ಸವ ನಡೀತದೆ. ಇದಾದಮೇಲೆ ಮಹಾನೈವೇದ್ಯ ಮಹಾಪ್ರಸಾದ. ದಿನಾಲೂ ನಾವು ಎರಡೂವರೆಯನ್ನು ಮೀರಲಿಲ್ಲ, ಇವತ್ತು ಮೂರುವರೆ ಒಳಗಾಗಿ ನಾವು ಅನುಕೂಲ ಮಾಡಿ ಕೊಡ್ತೇವೆ. ಕಾಲನಾಮಕ ಪರಮಾತ್ಮನ ಪ್ರೇರಣೆ, ಆ ಪ್ರಕಾರ ವ್ಯವಸ್ಥೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.